ಅದೊಂದು ಕಾಲ ಇತ್ತು ಸಾಫ್ಟ್ವೇರ್ ಕಂಪ್ನಿಗಳು ಅಂದ್ರೆ ಚಿನ್ನದ ಮೊಟ್ಟೆ ಇಡುವಂತಹ ಕೋಳಿಗಳಂತೆ ಭಾಸವಾಗ್ತಾ ಇದ್ವು ಮಕ್ಕಳಲ್ಲಿ ದೊಡ್ಡವನಾದ ಮೇಲೆ ಏನಾಗಬೇಕು ಅಂತಿದೆಯಾ ಅಂತ ಕೇಳಿದ್ರೆ ಸಾಕು ತಟ್ಟಂತೆ ಬರ್ತಾ ಇರುವಂತಹ ಉತ್ತರ ಬರ್ತಾ ಇದ್ದಂತಹ ಉತ್ತರ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅನ್ನುವಂಥದ್ದಾಗಿತ್ತು ತಂದೆ ತಾಯಂದರೂ ಕೂಡ ಮಕ್ಕಳು ಇಂಜಿನಿಯರಿಂಗ್ ಓದಲಿ ಅಂತಾನೆ ಬಯಸ್ತಾ ಇದ್ರು ಅದರಲ್ಲೂ ಕೂಡ ಸಾಫ್ಟ್ವೇರ್ಗೆ ಹೋಗೋದಿಕ್ಕೆ ಬೇಕಾಗಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರೇ ಆಗಬೇಕು ಅನ್ನುವಂತಹ ಕಾರಣವನ್ನು ಕೂಡ ತಂದೆ ತಾಯಿ ಕೊಡ್ತಾ ಇದ್ರು ಅದು ಅವರ ಒತ್ತಾಸೆ ಕೂಡ ಆಗ್ತಾ ಇತ್ತು ಆದರೆ ಈಗ ಸಾಫ್ಟ್ವೇರ್ ಎಂಜಿನಿಯರ್ಗಳ ಕೆಲಸಕ್ಕೆ ಮಹಾಕಂಟಕ ಎದುರಾಗಿದೆ ಭಾರತ ಸೇರಿದಂತೆ ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವ ಆರ್ಥಿಕ ಅಸಮತೋಲನ ಅರ್ಥಾತ್ ಆರ್ಥಿಕ ಹಿಂಜರಿತದಿಂದಾಗಿ ಟೆಕ್ ಕಂಪನಿಗಳಿಗೆ ಭಾರಿ ಹೊಡೆತ ಬೀಳ್ತಾ ಇದೆ ಹೀಗಾಗಿ ಟೆಕ್ ಕಂಪನಿಗಳು ಸಾಮೂಹಿಕವಾಗಿ ಉದ್ಯೋಗಿಗಳನ್ನು ವಜಾಗೊಳಿಸ್ತಾನೆ ಸಾಕ್ತಿವೆ ಇದರಿಂದಾಗಿ ಟೆಕ್ಕಿಗಳ ತಲೆ ಮೇಲೆ ಈಗ ಅಕ್ಷರಶಃ ತೂಗುಗತ್ತಿ ನೇತಾಡ್ತಾ ಇದೆ ಯಾವಾಗ ತಮಗೆ ಗೇಟ್ ಪಾಸ್ ಕೊಡ್ತಾರೋ ಅನ್ನೋ ಭೀತಿಯಲ್ಲಿ ಟೆಕ್ಕಿಗಳು ಕಚೇರಿಗೆ ತೆರಳುವಂತಾಗಿದೆ ಟೆಕ್ಕಿಗಳಲ್ಲಿ ಈ ಕೆಲಸ ಕಳ್ಕೊಳ್ಳುವಂತಹ ಭೀತಿ ಈಗ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಇದ್ದಕ್ಕಿದ್ದಂತೆ ದೊಡ್ಡ ಕಂಪನಿ ಆಗಿರುವ ಗೂಗಲ್ ಸಂಸ್ಥೆ ಹನ್ನೆರಡು ಸಾವಿರ ಉದ್ಯೋಗಿಗಳಿಗೆ ಗೇಟ್ ಪಾಸ್ ಕೊಟ್ಟಿದೆ ಅಷ್ಟೇ ಅಲ್ದೇನೆ ಈ ವರ್ಷ ಯಾರಿಗೂ ಕೂಡ ನಾವು ಬೋನಸ್ ಅನ್ನ ಕೊಡೋದಿಲ್ಲ ಅನ್ನೋದನ್ನು ಕೂಡ ಗೂಗಲ್ ಘೋಷಣೆ ಮಾಡಿದೆ ಬಹಿರಂಗವಾಗಿ ಕ್ಷಮೆಯಾಚಿಸಿರುವ ಗೂಗಲ್ನ ಸಿಇಒ ಸುಂದರ್ ಪಿಚೈ ಈ ವಿಷಯವನ್ನ ಬಹಿರಂಗಪಡಿಸಿದ್ದು ನಿಜಕ್ಕೂ ಟೆಕ್ಕಿಗಳಿಗೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಸಾಫ್ಟ್ವೇರ್ ಕಂಪನಿಗಳು ಉದ್ಯೋಗಿಗಳನ್ನು ಕಡಿತಗೊಳಿಸಿರುವ ಬಗ್ಗೆ ಒಂದಷ್ಟು ಡಾಟಾದ ಮೂಲಕವಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಇದರಿಂದ ಯಾವ ಪ್ರಮಾಣದಲ್ಲಿ ಟೆಕ್ಕಿಗಳ ಕೆಲಸಕ್ಕೆ ಕುಂದು ಉಂಟಾಗಿದೆ ಅನ್ನೋದು ನಿಮಗೆ ತಿಳಿಯುತ್ತೆ ಟೆಕ್ಕಿಗಳ ಕೆಲಸಕ್ಕೆ ಇಲ್ಲಿ ಕುತ್ತು ಬರೋದಕ್ಕೆ ಬಹಳ ಮುಖ್ಯವಾಗಿ ಇರುವಂತಹ ಅಂಶಗಳು ಮತ್ತು ಜಗತ್ತಿನಾದ್ಯಂತ ಆಲ್ರೆಡಿ ಟೆಕ್ ಕಂಪನಿಗಳಲ್ಲಿ ಉದ್ಯೋಗಿಗಳನ್ನು ವಜಾಗೊಳಿಸಲಾಗ್ತಾ ಇದೆ ಕಳೆದ ಇಪ್ಪತ್ತು ದಿವಸಗಳಲ್ಲಿ ಪ್ರತಿನಿತ್ಯ ಸಾವಿರದ ಆರುನೂರು ಟೆಕ್ಕಿಗಳನ್ನು ಕೆಲಸದಿಂದ ವಜಾಗೊಳಿಸಲಾಗಿದೆ ಜನವರಿ ಒಂದರಿಂದ ಆರನೇ ತಾರೀಕಿನವರೆಗೆ ಒಟ್ಟು ಮೂವತ್ತು ಸಾವಿರದ ಆರುನೂರ ಹನ್ನೊಂದು ಟೆಕ್ಕಿಗಳನ್ನು ವಜಾಗೊಳಿಸಲಾಗಿದೆ ಮೆಟಾ ಅಮೆಜಾನ್ ಟ್ವಿಟರ್ನಲ್ಲಿ ಅತಿ ಹೆಚ್ಚು ಉದ್ಯೋಗ ಕಡಿತಗೊಂಡಿರುವಂಥದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತೊಂಬತ್ತೇಳು ಸಾವಿರಕ್ಕೂ ಅಧಿಕ ಟಿಕ್ಕಿಗಳನ್ನ ಕೆಲಸದಿಂದ ವಜಾಗೊಳಿಸಲಾಗಿತ್ತು ನಿಂದಲೂ ಕೂಡ ಹತ್ತು ಸಾವಿರ ಉದ್ಯೋಗ ಕಡಿತಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದೆ ಅಮೆಝಾನ್ ನಿಂದ ಮತ್ತೆ ಹದಿನೆಂಟು ಸಾವಿರ ಉದ್ಯೋಗಿಗಳಿಗೆ ಈಗ ಅವರನ್ನ ಕೆಲಸದಿಂದ ತೆಗೆಯೋದಿಕ್ಕೆ ಕೆಲಸಗಳ ಕಡಿತ ಮಾಡೋದಕ್ಕೆ ಘೋಷಣೆ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಗತ್ತಿನಾದ್ಯಂತ ಒಂದು ಲಕ್ಷದ ಐವತ್ನಾಲ್ಕು ಸಾವಿರ ಟಿಕ್ಕಿಗಳನ್ನು ಅವರ ಕೆಲಸಗಳಿಂದ ವಜಾಗೊಳಿಸಲಾಗಿದೆ ಒಟ್ಟು ಸಾವಿರದ ಇಪ್ಪತ್ನಾಲ್ಕು ಟೆಕ್ ಕಂಪನಿಗಳು ಈಗಾಗಲೇ ಉದ್ಯೋಗ ಕಡಿತದ ನಿರ್ಧಾರಕ್ಕೆ ಬಂದಿವೆ ಇನ್ನು ಉದ್ಯೋಗ ಕಡಿತ ವಿಚಾರದಲ್ಲಿ ಭಾರತದಲ್ಲಿರುವ ಸಾಫ್ಟ್ವೇರ್ ಕಂಪನಿಗಳಿಗೂ ಕೂಡ ಏನು ಹೊರತಾಗಿಲ್ಲ ಅದರಲ್ಲೂ ಸ್ಟಾರ್ಟ್ಅಪ್ ಕಂಪನಿಗಳಂತೂ ಆರ್ಥಿಕ ಹಿಂಜರಿತದಿಂದ ನಲುಗಿ ಹೋಗ್ತಾ ಇವೆ ಭಾರತದಲ್ಲೂ ಕೂಡ ಟಿಕ್ಕಿಗಳಿಗೆ ಕಂಟಕ ಇದರಾಗ್ತಾ ಇರುವಂತದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮನಿ ಕಂಟ್ರೋಲ್ ಕಂಪನಿಯಿಂದ ಇಪ್ಪತ್ತು ಸಾವಿರ ನೌಕರರನ್ನ ವಜಾಗೊಳಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೈಜೂಸ್ ಕಂಪನಿಯಿಂದ ಎರಡೂವರೆ ಸಾವಿರ ಉದ್ಯೋಗಿಗಳನ್ನ ವಜಾಗೊಳಿಸಲಾಗಿದೆ ಎಟೆಕ್ ಯುನಿಕಾರ್ನ್ ಕಂಪನಿಯಿಂದ ಒಂದು ಸಾವಿರ ಉದ್ಯೋಗಿಗಳ ಕಡಿತ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಕಾಡೆಮಿ ಕಂಪನಿಯಿಂದಲೂ ಸಾವಿರ ನೌಕರರನ್ನ ವಜಾಗೊಳಿಸಲಾಗಿದೆ ಕಳೆದ ಎರಡು ವರ್ಷಗಳಲ್ಲಿ ದೇಶದಲ್ಲಿ ಮೂವತ್ತು ಸಾವಿರಕ್ಕೂ ಅಧಿಕ ಟಿಕ್ಕಿಗಳು ಕೆಲಸವನ್ನ ಕಳ್ಕೊಂಡಿದ್ದಾರೆ ಇನ್ನು ಫುಡ್ ಡೆಲಿವರಿ ಸಂಸ್ಥೆ ಸ್ವಿಗ್ಗಿ ಕೂಡ ತನ್ನ ನೌಕರರನ್ನ ಕಡಿತಗೊಳಿಸಿದೆ ಮುನ್ನೂರ ಎಂಬತ್ತು ಸಿಬ್ಬಂದಿಯನ್ನ ಕೆಲಸದಿಂದ ವಜಾ ಮಾಡಲಾಗಿದೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಸ್ವಿಗ್ಗಿ ಸಿಇಒ ಶ್ರೀಹರ್ಷ ಮೆಜಟಿ ಕಂಪನಿಯ ಸಿಬ್ಬಂದಿಯನ್ನ ಕಡಿಮೆ ಮಾಡುವುದಕ್ಕೆ ನಾವು ನಿರ್ಧರಿಸಿದ್ದೇವೆ ಇದೊಂದು ಅತ್ಯಂತ ಕಠಿಣ ನಿರ್ಧಾರ ದಯವಿಟ್ಟು ಕ್ಷಮಿಸಿ ಅಂತ ಕೆಲಸ ಕಳ್ಕೊಂಡ ಸಿಬ್ಬಂದಿಯ ಬಳಿ ಕ್ಷಮೆ ಕ್ಷಮೆಯಾಚಿಸಿದ್ದಾರೆ ಅಷ್ಟೇ ಅಲ್ದೆ ಮುಂದಿನ ದಿನಗಳಲ್ಲಿ ಕಂಪನಿಯ ಆರ್ಥಿಕ ಪರಿಸ್ಥಿತಿ ಚೇತರಿಸಿಕೊಳ್ಳುವ ಬಗ್ಗೆಯೂ ಕೂಡ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನ್ಯೂಸ್ ಶೋದಲ್ಲಿ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಯನ್ನು ನಿಮಗೆ ತೋರಿಸ್ತಾ ಇರ್ತೀನಿ ಅದಕ್ಕಾಗಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ಮತ್ತು ಸುದ್ದಿಯಾನವನ್ನು ಪ್ರತಿನಿತ್ಯ ಫಾಲೋ ಮಾಡಿ ನಮಸ್ಕಾರ